ಸ್ನೇಹಿತರೆ, ರಮೇಶ್ ಅಯ್ಯರ್ ಎಂಬ ವ್ಯಕ್ತಿ ರಿಕ್ಷಾ ಓಡಿಸಿಕೊಂಡು ತನ್ನ ಮನೆಗೆ ಹೋಗುತ್ತಿದ್ದ. ಇದೇ ಸಮಯದಲ್ಲಿ ರಸ್ತೆಯ ಒಂದು ಮೂಲೆಯಲ್ಲಿ ಯಾರೋ ಅಳುತ್ತಿರುವ ಶಬ್ದ ರಮೇಶ್ಗೆ ಕೇಳಿಸಿತು. ತಕ್ಷಣ ತನ್ನ ರಿಕ್ಷಾ ನಿಲ್ಲಿಸಿದ ರಮೇಶ್ ಶಬ್ದ ಬರುತ್ತಿದ್ದ ಜಾಗದ ಹತ್ತಿರ ಹೋಗಿ ನೋಡಿದರೆ ಅಲ್ಲಿ ಒಬ್ಬಳು ಹುಡುಗಿ ನೋವಿನಿಂದ ಅಳುತ್ತಾ ಕೂತಿದ್ದಳು. ಆಗಲೇ ಸಮಯ ರಾತ್ರಿ 10 ಗಂಟೆ ಆಗಿತ್ತು. ಅಲ್ಲೇ ಪಕ್ಕದಲ್ಲಿ ಹುಡುಗಿಯ ಸ್ಕೂಟಿ ಬಿದ್ದಿತ್ತು. ರಮೇಶ್ ತುಂಬ ಬಡವ ಆಗಿದ್ದ. ರಿಕ್ಷಾ ಓಡಿಸುತ್ತಾ ರಮೇಶ್ ತನ್ನ ಜೀವನ ನಡೆಸುತ್ತಿದ್ದ. ಕಾನ್ಪುರ್ನ ಗಜದೇವ್ ಎಂಬ ಹಳ್ಳಿಯಲ್ಲಿ ರಮೇಶ್ ವಾಸ ಮಾಡುತ್ತಿದ್ದ. ರಮೇಶ್ಗೆ ಒಬ್ಬ ಮಗ ಇದ್ದ. ಈತ ದೊಡ್ಡ ಕುಡುಕ. ರಮೇಶ್ನ ಹೆಂಡತಿ 2 ವರ್ಷದ ಹಿಂದೆ ಸತ್ತು ಹೋಗಿದ್ದಳು. ಮಗ ಕುಡಿದು ಗಲಾಟೆ ಮಾಡುತ್ತಿದ್ದ. ಹೀಗಾಗಿ ರಮೇಶ್ ಮನೆಗೆ ಹೋಗದೆ ಹಗಲೆಲ್ಲ ರಿಕ್ಷಾ ಓಡಿಸುತ್ತಾ ರಾತ್ರಿ ಫುಟ್ಪಾತ್ ಮೇಲೆ ಮಲಗುತ್ತಿದ್ದ. ತನ್ನ ಕಷ್ಟಗಳ ಬಗ್ಗೆ ಯೋಚಿಸಿದ ರಮೇಶ್ ಈ ಹುಡುಗಿಗೆ ಸಹಾಯ ಮಾಡೋದಾ ಬೇಡವಾ ಅಂತ ಕೆಲ ಕಾಲ ಯೋಚಿಸಿದ. ಈ ರಾತ್ರಿ ಸಮಯ ಈ ರಸ್ತೆಯಲ್ಲಿ ಹುಡುಗಿ ಒಬ್ಬಳನ್ನೇ ಬಿಟ್ಟು ಹೋಗಲು ರಮೇಶ್ ಮನಸ್ಸು ಒಪ್ಪಲಿಲ್ಲ. ಆ ಹುಡುಗಿನ ತನ್ನ ರಿಕ್ಷಾದಲ್ಲಿ ಕೂರಿಸಿಕೊಂಡು ರಮೇಶ್ ಆಸ್ಪತ್ರೆಗೆ ಸೇರಿಸಲು ಹೊರಟ. ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಹೇಳೋಣ ಅಂದರೆ ರಮೇಶ್ಗೆ ಫೋನ್ ಮಾಡಲು ಬರುತ್ತಿರಲಿಲ್ಲ. ಹುಡುಗಿಯ ದೇಹದಿಂದ ರಕ್ತ ವಿಪರೀತವಾಗಿ ಸೋರುತ್ತಿತ್ತು. ಆಗೋ ಈಗೋ ವೇಗವಾಗಿ ರಿಕ್ಷಾ ತುಳಿದುಕೊಂಡು ರಮೇಶ್ ಆ ಹುಡುಗಿನ ಆಸ್ಪತ್ರೆಗೆ ಸೇರಿಸಿದ. ಆಸ್ಪತ್ರೆಯ ಸಿಬ್ಬಂದಿಗಳು ಹುಡುಗಿಯ ಮೊಬೈಲ್ನಿಂದ ಆಕೆಯ ಮನೆಯವರಿಗೆ ವಿಷಯ ತಿಳಿಸಿದರು. ಹುಡುಗಿಯ ಕಾಲಿನ ಮೂಳೆ ಮುರಿದಿತ್ತು. ಇಡೀ ರಾತ್ರಿ ಆ ಹುಡುಗಿಗೆ ಮೈ ಮೇಲೆ ಜ್ಞಾನವೇ ಇರಲಿಲ್ಲ. ಬೆಳಗ್ಗೆ ಎಚ್ಚರಿಕೆಯಾದಾಗ ಎದುರಿಗೆ ನಿಂತಿದ್ದ ಭಿಕ್ಷುಕನ ರೀತಿ ಕಾಣುವ ವ್ಯಕ್ತಿ ತನ್ನ ಪ್ರಾಣ ಉಳಿಸಿದ್ದಾನೆ ಎಂದು ಹುಡುಗಿಗೆ ಡಾಕ್ಟರ್ ಕಡೆಯಿಂದ ಗೊತ್ತಾಯಿತು. ತಕ್ಷಣ ರಮೇಶ್ನ ಅಪ್ಪಿಕೊಂಡು ಜೋರಾಗಿ ಹುಡುಗಿ ಕಣ್ಣೀರು ಹಾಕಿದಳು. ಈ ಘಟನೆ 21 ಸೆಪ್ಟೆಂಬರ್ 2011 ರಾಜಸ್ಥಾನದಲ್ಲಿ ನಡೆದಿತ್ತು. ಈ ಹುಡುಗಿಯ ಹೆಸರು ರೋಹಿಣಿ. ರೋಹಿಣಿಯ ತಂದೆ ಕೆಲ ವರ್ಷಗಳ ಹಿಂದೆ ಅಪಘಾತದಲ್ಲಿ ಸತ್ತು ಹೋಗಿದ್ದರು. ರೋಹಿಣಿಯ ತಾಯಿ ಒಂದು ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು. ಈ ಘಟನೆ ನಡೆದು 8 ವರ್ಷದ ನಂತರ ಅಂದರೆ 2019 ರೋಹಿಣಿ ಕಾರ್ನಲ್ಲಿ ತನ್ನ ಆಫೀಸ್ಗೆ ಹೋಗುತ್ತಿದ್ದಳು. ಆಗ ಹರಿದ ಹಳೆಯ ಬಟ್ಟೆ ಹಾಕಿಕೊಂಡು ಮಾರುದ್ದ ದಾಡಿ ತಲೆ ಕೂದಲು ಬಿಟ್ಟುಕೊಂಡು ಒಬ್ಬ ವಯಸ್ಸಾದ ವ್ಯಕ್ತಿ ಫುಟ್ಪಾತ್ ಮೇಲೆ ಕೂತು ಗಳಗಳನ್ನೇ ಅಳುತ್ತಿದ್ದ. ರೋಹಿಣಿ ಈ ವ್ಯಕ್ತಿನ ನೋಡಿ ಸ್ವಲ್ಪ ಮುಂದಕ್ಕೆ ಬಂದಳು. ಆಗ ರೋಹಿಣಿಗೆ ಹಳೆಯ ಘಟನೆ ನೆನಪಾಯಿತು. ಕಾರ್ ರಿವರ್ಸ್ ತಗೊಂಡ ರೋಹಿಣಿ ಆ ವಯಸ್ಸಾದ ವ್ಯಕ್ತಿಯ ಬಳಿ ಬಂದು ಹತ್ತಿರದಿಂದ ಆ ವ್ಯಕ್ತಿನ ನೋಡಿ ರೋಹಿಣಿ ಶಾಕ್ ಆದಳು. ಈಗ ಫುಟ್ಪಾತ್ ಮೇಲೆ ಕೂತು ಕಣ್ಣೀರು ಹಾಕುತ್ತಿದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ, 8 ವರ್ಷದ ಹಿಂದೆ ರೋಹಿಣಿ ಸ್ಕೂಟಿ ಆಕ್ಸಿಡೆಂಟ್ ಆಗಿ ರಸ್ತೆಯಲ್ಲಿ ಬಿದ್ದಿದ್ದಾಗ ಸಹಾಯ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ನಲ್ಲ ಅದೇ ರಮೇಶ್ ಈಗ ಈ ಸ್ಥಿತಿಯಲ್ಲಿದ್ದ. ರೋಹಿಣಿ ತಕ್ಷಣ ರಮೇಶ್ನ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸಿದಳು. ರೋಹಿಣಿ ತಾಯಿ ಕೂಡ ಮಗಳ ಈ ಒಳ್ಳೆಯ ಕೆಲಸಕ್ಕೆ ಸಾಥ್ ಕೊಟ್ಟರು. 8 ವರ್ಷದ ಹಿಂದೆ ರಮೇಶ್ ರೋಹಿಣಿಯ ಪ್ರಾಣ ಕಾಪಾಡಿದ್ದರ ಪ್ರತಿಫಲವಾಗಿ ಇಂದು ರಮೇಶ್ನ ರೋಹಿಣಿ ತನ್ನ ಸ್ವಂತ ತಂದೆಯನ್ನು ನೋಡಿಕೊಳ್ಳುವ ಹಾಗೆ ರಮೇಶ್ನ ಮೈಲಿ ಇಟ್ಟುಕೊಂಡು ನೋಡಿಕೊಳ್ಳುತ್ತಿದ್ದಾಳೆ. ನೀವು ಪುಣ್ಯದ ಕೆಲಸ ಮಾಡಿದರೆ ನಿಮಗೆ ರಿಟರ್ನ್ ಮತ್ತೆ ಪುಣ್ಯವೇ ಸಿಗುತ್ತೆ ಅನ್ನೋದಕ್ಕೆ ಈ ರಮೇಶ್ ಮತ್ತು ರೋಹಿಣಿಯ ಕತೆ ಒಂದು ಉದಾಹರಣೆ ಅಷ್ಟೇ. ಸ್ನೇಹಿತರೆ, ರಮೇಶ್ ಮತ್ತು ರೋಹಿಣಿಯ ಕತೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಆದಷ್ಟು ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ.